ಏಕರೂಪ ಕಾಯ್ದೆಯಿಂದ ಎಲ್ಲರಿಗೂ ನೆಮ್ಮದಿ. ದುಂಡಪ್ಪ ಸೊಲ್ಲಾಪುರ್ ಡಾಕ್ಟರ್ ಕೋರೆಯವರ 76ನೇ ಹುಟ್ಟುಹಬ್ಬದ ನಿಮಿತ್ತ ವಿವಿಧ ಸ್ಪರ್ಧೆಗಳ ಆಯೋಜನೆ. ಸರ್ವಸಾಮಾನ್ಯ ಜನರ ಅನುಕೂಲಕ್ಕಾಗಿ ದೇಶದಲ್ಲಿ ಏಕರೂಪ ಸಮಾನ ನಾಗರಿಕ ಕಾಯ್ದೆ ಜಾರಿಯಾದರೆ ಎಲ್ಲರೂ ಸಂತೋಷ ಮತ್ತು ನೆಮ್ಮದಿಯಿಂದ ಬದುಕಬಹುದೆಂದು ಚಿಕ್ಕೋಡಿಕೆಯಲ್ಲಿ ಶಿಕ್ಷಣ ಸಂಸ್ಥೆಯ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ದುಂಡಪ್ಪ ಸೊಲ್ಲಾಪುರ್ ಹೇಳಿದ್ದಾರೆ. ಶ್ರೀ ಗಣೇಶ್ ಕಮ್ಯುನಿಕೇಶನ್ ಶಿರಗುಪ್ಪಿ. ಏರ್ಟೆಲ್ ಡಿಜಿಟಲ್ ಟಿವಿ ಮತ್ತು ಬಿಪಿಎಲ್ ಟಿವಿ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ತರಹದ ಎಲ್ಇಡಿ ಟಿವಿಗಳು, ಹೋಮ್ ಥಿಯೇಟರ್ಸ್ಗಳು ಮತ್ತು ಹೋಮ್ ಅಪ್ಲಯನ್ಸಿಸ್, ಏರ್ಟೆಲ್ ಸೆಟ್ಅಪ್ ಬಾಕ್ಸ್ಗಳು ಯೋಗ್ಯ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಕೇವಲ 1599 ರೂಪಾಯಿಗೆ ಏರ್ಟೆಲ್ ಡಿಜಿಟಲ್ ಟಿವಿ ಕನ್ನಡ ಅಥವಾ ಮರಾಠಿ ಪ್ಯಾಕೇಜ್ನ ಹೊಸ ಕನೆಕ್ಷನ್ನೊಂದಿಗೆ 6 ತಿಂಗಳು ಫ್ರೀ. ಶ್ರೀ ಗಣೇಶ್ ಕಮ್ಯುನಿಕೇಶನ್, ಜುಗುಡ್ ರೋಡ್, ಶಿರಗುಪ್ಪಿ. ಸಂಪರ್ಕಿಸಿ ಶ್ರೀ ಬಂಡೂ ಗವಾರ್. ಮೊಬೈಲ್ ಸಂಖ್ಯೆ 7026380111 ಮತ್ತು 7557559222. ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆಯವರ 76ನೇ ಹುಟ್ಟುಹಬ್ಬದ ಅಂಗವಾಗಿ ಚಿದಾನಂದ್ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಚಿಕ್ಕೋಡಿ, ಡಾಕ್ಟರ್ ಪ್ರಭಾಕರ್ ಕೋರೆ ಕೋ ಆಫ್ ಕ್ರೆಡಿಟ್ ಸೊಸೈಟಿ ಅಂಕ್ಲಿ, ಶಿವಶಕ್ತಿ ಶುಗರ್ ಲಿಮಿಟೆಡ್ ಸವದತ್ತಿ, ಹಾರ್ಮಸ್ ಡಿಸ್ಟಿಲರಿ ಎಡ್ರಾ, ಕೇರ್ಲಿ ಶಿಕ್ಷಣ ಸಂಸ್ಥೆಯ ಸಂಘ ಸಂಸ್ಥೆಯ ಆಶ್ರಯದಲ್ಲಿ ಕೇರ್ಲಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಆಯೋಜಿಸಲಾಗಿದ್ದ ನಿಬಂಧ ಭಾಷಣ ಆಶುಭಾಷಣ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ವಿಷಯಗಳು ಮದುವೆಗೆ ಸಂಬಂಧಪಟ್ಟಂತಹ ವಿಷಯಗಳು ನಾವು ತಗೊಂಡ್ರೆ ನಮ್ಮ ಎಲ್ಲಾ ದೇಶದಲ್ಲಿರುವಂತಹ ಎಲ್ಲಾ ಧರ್ಮದಲ್ಲಿ ಮದುವೆಗೆ ಸಂಬಂಧಪಟ್ಟಂತಹ ಏನೊಂದು ರೂಢಿಗಳದಾವ, ಪರಂಪರೆಗಳದಾವು, ವಿಚಾರಗಳದಾವು, ತತ್ವಗಳದಾವು, ಬೇರೆ ಬೇರೆ ಅದಾವು. ಅಡಾಪ್ಷನ್ ಸಂಬಂಧಪಟ್ಟಂತಹ ವಿಷಯಗಳನ್ನು ತಗೊಂಡ್ರೆ ಅವು ಬೇರೆ ಅದಾವು. ಇನ್ಹೆರಿಟೆನ್ಸ್ ಸಂಬಂಧಪಟ್ಟಂತ ಅವು ಬೇರೆ ಬೇರೆ ಅದಾವು. ಸೊ ಇವು ಎಲ್ಲಾ ತರದಲ್ಲಿ ಯೂನಿಫಾರ್ಮಿಟಿ ತರೋ ಉದ್ದೇಶದಿಂದ ಪ್ರೆಸೆಂಟ್ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಒಂದು ಲಾ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿ 22nd ಲಾ ಕಮಿಷನ್ ಅವ್ರಿಗೆ ಏನ್ ಹೇಳ್ತಂತಂದ್ರೆ ಟು ಸಜೆಸ್ಟ್ ಮೇಕ್ ರೆಕಮೆಂಡೇಶನ್ ದಟ್ ಹೌ ವಿ ಕ್ಯಾನ್ ಬ್ರಿಂಗ್ ಯೂನಿಫಾರ್ಮಿಟಿ ಇನ್ ದ ಸೇಮ್ ಥಿಂಗ್. ಸೊ ಆ ಹಿನ್ನೆಲೆಯಲ್ಲಿ ಲಾ ಕಮಿಷನ್ ಅವರು ತಮ್ಮ ವೆಬ್ಸೈಟ್ ನಲ್ಲಿ ಒಂದು ನೋಟಿಸ್ ಅನ್ನ ಪೋಸ್ಟ್ ಮಾಡಿ ಇಡೀ ದೇಶದಿಂದ ವಿಚಾರವಂತರು, ರಾಜಕಾರಣಿಗಳು, ಅಕಾಡೆಮಿಷಿಯನ್ಸ್ ಆಗಲಿ, ವಿದ್ಯಾರ್ಥಿಗಳಾಗಲಿ, ಜನಸಾಮಾನ್ಯರಾಗಲಿ ಅಥವಾ ಸಿವಿಕ್ ಸೊಸೈಟಿಯಿಂದ ಬರುವಂತಹ ಈ ಹಿನ್ನೆಲೆಯಲ್ಲಿ ವಿಚಾರ ಮಾಡುವಂತಹ ಜನರಿಂದ ಒಂದು ಸಜೆಷನ್ಸ್ ಅನ್ನ ಇನ್ವೈಟ್ ಮಾಡ್ತಾರೆ. ಆ ಇನ್ವಿಟೇಷನ್ ಇಷ್ಟೊಂದು ವರ್ಕಾಲಿಂಗ್ ಆಯ್ತು ಅಂತಂದ್ರೆ ಕೋರ್ಟ್ಗಳಲ್ಲಿ ರೆಕಮೆಂಡೇಶನ್ಸ್, ಸಜೆಷನ್ಸ್ ಸರ್ಕಾರಕ್ಕೆ ಪ್ರಾಪ್ತ ಆಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಅದನ್ನು ಜಾರಿಗೆ ತಂದು ಈ ದೇಶದಲ್ಲಿ ಎಲ್ಲಾ ನಾಗರಿಕರಿಗೆ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ರಿಲಿಜನ್ ಅವರ ಧರ್ಮ ಹೊರತುಪಟ್ಟು ಎಲ್ಲಾ ನಾಗರಿಕರಿಗೆ ಸಮಾನವಾಗಿ ಸಮಾನ ಅವಕಾಶ, ಸಮಾನ ಜೀವನ, ಸಮಾನ ಸ್ವಾತಂತ್ರ್ಯ, ಸಮಾನ ಇವನ್ ಫ್ರೀಡಮ್ ಅಂತ ಏನಂತ ನಮಗೆ ವೇರಿಯಸ್ ಫ್ರೀಡಮ್ ಸಿಗ್ಬಹುದು ಅಥವಾ ಸಮಾನ ನಾಗರಿಕ ಹಕ್ಕುಗಳಂತ ಏನೋ ನಾನು ಕರಿತೀನಿ ಅವೆಲ್ಲ ಒದಗಿಸಿಕೊಡುವ ಹಿನ್ನೆಲೆಯಲ್ಲಿ ಪ್ರೆಸೆಂಟ್ ಸರ್ಕಾರ ಕಾರ್ಯನಿರ್ವಹಿಸ್ತಾ ಇದೆ. ಈ ವೇಳೆ ಮುಖ್ಯ ಅತಿಥಿಗಳಾಗಿ ಚಿದಾನಂದ್ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಮಹಾವೀರ್ ಕಾತ್ರಾಳೆ, ಡಾಕ್ಟರ್ ಪ್ರಭಾಕರ್ ಕೋರೆ ಕೋ ಆಫ್ ಕ್ರೆಡಿಟ್ ಸೊಸೈಟಿಯ ನಿರ್ದೇಶಕ ಪಿಂಟು ಹಿರೇಕುರುಬರ್, ಅನಿಲ್ ಪಾಟೀಲ್, ಶಿವಶಕ್ತಿ ಶುಗರ್ ಸಕ್ಕರೆ ಕಾರ್ಖಾನೆ ಕಬ್ಬು ಅಭಿವೃದ್ಧಿ ಅಧಿಕಾರಿಗಳಾದ ವಿಜಯ್ ಪಾಟೀಲ್, ಅಂಕ್ಲೆ ಗ್ರಾಮ ಪಂಚಾಯತ್ ಸದಸ್ಯರಾದ ಸುರೇಶ್ ಪಾಟೀಲ್ ಹಾಜರಿದ್ದರು. ಇಂದಿನ ಭಾಷಣ ಸ್ಪರ್ಧೆಯಲ್ಲಿ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ನಿಪ್ಪಾಣಿ, ಚಿಕ್ಕೋಡಿ, ಗಳತ್ಗ, ಅಂಕ್ಲಿ, ಅತ್ನಿ, ರಾಯ್ಬಾಗ್, ಶಿರಗುಪ್ಪಿ ಹಾಗೂ ಗೋಕಾಕ್ ಗ್ರಾಮದ ಸುಮಾರು 500 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸ್ಪರ್ಧೆಗಳನ್ನು ದುಂಡಪ್ಪ ಸೋಲಾಪುರಿ ಉದ್ಘಾಟಿಸಿದರು. ಈ ವೇಳೆ ಎಸ್ಜಿ ಹಿರೇಮಠ್, ಸಿಬಿ ಚೌಗ್ಲಾ, ಎಕೆ ಪಾಟೀಲ್, ಜೆಎಸ್ ತಮ್ಗೌಡ, ಎಂಎಂ ತವಕರೆ, ಎನ್ಆರ್ ಉಮ್ರಾನಿ, ಎಎಸ್ ಶಿರಗಾಮಿ, ಅಕ್ಷತಾ ಮಾನೆ, ಬಿಜೆ ಜಾವೂರ್, ಶುಭ್ರಾವ್ ಎಂಟತ್ನವರ್, ಸಿಬಿಎಸ್ಇ ಶಾಲೆಯ ಪ್ರಾಚಾರ್ಯ ಪ್ರಾರ್ಥಸಾರಥಿ ನಂದ, ಸಂಸ್ಕೃತಿ ವಿಭಾಗದ ಶ್ರೀಮತಿ ಮಹುವಾ ಮಹಂತೇಶ್ ಜಕಾತಿ,
ಮಹಂತೇಶ್ ಮೈಶಾಳೆ, ಚಿದಾನಂದ್ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಕಬ್ಬು ಅಭಿವೃದ್ಧಿ ಅಧಿಕಾರಿಗಳಾದ ನಾಗಯ್ಯ ಹಿರೇಮಠ್, ಕಾರ್ಮಿಕ ಅಧಿಕಾರಿಗಳಾದ ಶಿವಾನಂದ ಹಕಾರೆ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಎಸ್ಜಿ ಹಿರೇಮಠ್ ಸ್ವಾಗತಿಸಿದರು. ಬಿಜಿ ಜಾಬೂರ್ ನಿರೂಪಿಸಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ಸಂತೋಷ್ ಕಾಮತ್.